ಬೆಂಗಳೂರು ಏರ್ ಶೋ 2023 ಗೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಗೆ ಈಗಾಗಲೇ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಬೆಂಗಳೂರು ಹಾಗಾಗಿ ಆ ಏರ್ ಶೋ ಉದ್ಘಾಟನೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ ಅದು ಬೇರೆ ಚುನಾವಣೆ ಹೊತ್ತಲ್ಲಿ ಆಗಮಿಸ್ತಾ ಇದ್ದಾರೆ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ರು ರಾಜಭವನದಲ್ಲಿ ತಂಗಿದ್ರು ಇವತ್ತು ಬೆಳಗ್ಗೆ 9:30 ಅಷ್ಟೊತ್ತಿಗೆ ಇನ್ನು 1.5 ತಾಸು ಅಷ್ಟೊತ್ತಿಗೆ ಏರ್ ಶೋ ಉದ್ಘಾಟನೆ ಆಗುತ್ತೆ ಬೆಳಗ್ಗೆ 8:30 ಇಂದ ರಾಜಭವನ ಬಿಡ್ತಾರೆ ಅಲ್ಲಿಂದ ತೆರಳುತ್ತಾರೆ ಯಲಹಂಕ ವಾಯುನೆಲೆಯಲ್ಲಿ ಇವತ್ತು ಏರ್ ಶೋ ಇರೋ ಹಿನ್ನೆಲೆಯಲ್ಲಿ ಬಹಳ ಲೋಹದ ಹಕ್ಕಿಗಳ ಕಲರವಕ್ಕೆ ಆ ಚಿತ್ತಾರವನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಬೆಂಗಳೂರು ಸಾಕ್ಷಿಯಾಗಲಿದೆ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಸಾಹಸ ಪ್ರದರ್ಶನ ನೋಡಲಿಕ್ಕೆ ಅದ್ಭುತವಾಗಿರುತ್ತೆ ಮನಮೋಹಕವಾಗಿರುತ್ತೆ ರೋಮಾಂಚನಕಾರಿಯಾಗಿರುತ್ತೆ ಫೆಬ್ರವರಿ 17 ರವರೆಗೂ ಕೂಡ ಈ ಒಂದು ಏರ್ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಶೋ ನಡೆಯುತ್ತೆ ನೀವು ಪವರ್ ಟಿವಿ ಸ್ಕ್ರೀನ್ನಲ್ಲೂ ಕೂಡ ಅದನ್ನು ಕಣ್ತುಂಬಿಕೊಳ್ಳಬಹುದು ಕೆಲವೇ ಕ್ಷಣಗಳಲ್ಲಿ ಏರ್ ಶೋನಲ್ಲಿ 41ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಭಾಗಿಯಾಗ್ತವೆ ಆಗಸದಲ್ಲಿ ತೇಜಸ್ ಡಕೋಟಾ ರುದ್ರ ತ್ರಿಶೂಲ್ ಹಾರಾಡಲಿವೆ ಲೋಹದ ಹಕ್ಕಿಗಳ ಕಲರವಕ್ಕೆ ಬೆಂಗಳೂರು ಸಾಕ್ಷಿಯಾಗಲಿದೆ ನಮ್ಮ ವಾಯುಸೇನೆಯ ಸಾಮರ್ಥ್ಯವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು ಭಾರತದ 196 ಸಂಸ್ಥೆಗಳು ತಮ್ಮ ಒಂದು ಪಾತ್ರವನ್ನು ವಹಿಸೋದನ್ನು ನಾವು ಇಲ್ಲಿ ಗಮನಿಸಬಹುದು ಫ್ರಾನ್ಸ್ ಡೆಸಾಲ್ಟ್ ಸೇರಿ 162 ವಿದೇಶಿ ಕಂಪನಿಗಳ ಯುದ್ಧ ವಿಮಾನ ಪ್ರದರ್ಶನ ಇರುತ್ತೆ ಏರ್ ಇಂಡಿಯಾ ಸ್ಪೆಷಾಲಿಟೀಸ್ ಇವು ಫ್ಲೈಯಿಂಗ್ ಡಿಸ್ಪ್ಲೇ ವಿಭಾಗದಲ್ಲಿ ವಿವಿಧ ಬಗೆಯ 36 ಏರ್ ಕ್ರಾಫ್ಟ್ಗಳು ಕೂಡ ಭಾಗಿಯಾಗ್ತವೆ ಇವತ್ತಿನ ಏರ್ ಶೋ ಹೈಲೈಟ್ಸ್ ಇದು HAL ಮತ್ತು ಇತರ ಏಜೆನ್ಸಿಗಳ ತಲಾ 11 ಏರ್ ಕ್ರಾಫ್ಟ್ ಪ್ರದರ್ಶನ ಇರುತ್ತೆ ಫೆಬ್ರವರಿ 17 ರವರೆಗೂ ಕೂಡ ಈ ಏರ್ ಶೋ ನಡೆಯುತ್ತೆ ತಮ್ಮ ಉತ್ಪನ್ನಗಳ ಬಗ್ಗೆ ಪ್ರದರ್ಶನ ನೀಡಲಿವೆ 196 ಸಂಸ್ಥೆಗಳು ಫ್ರಾನ್ಸ್ನ ಏರ್ ಬಸ್ ಆಗಿರಬಹುದು ವೈಮಾನಿಕ ಕ್ಷೇತ್ರಕ್ಕೂ ಕೂಡ ಬೆಂಗಳೂರಿಗೂ ಐತಿಹಾಸಿಕ ಸಂಬಂಧ ಇದೆ ಅಂದ್ರೆ ಬೆಂಗಳೂರಲ್ಲಿ ಯಾಕೆ ಏರ್ ಶೋ ಅನ್ನೋದನ್ನ ನಾವು ನೋಡ್ತಾ ಹೋಗಬಹುದು 300ಕ್ಕೂ ಹೆಚ್ಚು ಕಂಪನಿಗಳು ಬೆಂಗಳೂರಿನಲ್ಲಿವೆ ಅಂದ್ರೆ ವೈಮಾನಿಕ ಕ್ಷೇತ್ರದಲ್ಲಿ ವಿಮಾನಗಳ ವಿನ್ಯಾಸ ಆಗಿರಬಹುದು ತಯಾರಿಕೆ ಆಗಿರಬಹುದು ಪರೀಕ್ಷೆಗಳೆಲ್ಲವೂ ಕೂಡ ನಡೆಯೋದಿಲ್ಲೇನೆ ಹಾಗಾಗಿ ಬೆಂಗಳೂರಿನಲ್ಲಿ ಏರ್ ಶೋ ನಡೆಸಲಾಗುತ್ತೆ ವೈಮಾನಿಕ ಕ್ಷೇತ್ರದಿಂದ ಬಾಹ್ಯಾಕಾಶ ಚಟುವಟಿಕೆಗಳಿಗೂ ಕೂಡ ಒಂದು ಪ್ರೇರಣೆ ಸಿಗೋ ಹಿನ್ನೆಲೆಯಲ್ಲಿ ಲೋಹದ ಹಕ್ಕಿಗಳ ಕಲರವಕ್ಕೆ ಬೆಂಗಳೂರು ಸಾಕ್ಷಿಯಾಗ್ತಾ ಇದೆ ವೈಮಾನಿಕ ಕ್ಷೇತ್ರಕ್ಕೂ ಬೆಂಗಳೂರಿಗೂ ಐತಿಹಾಸಿಕ ಸಂಬಂಧ ಇರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಏರ್ ಶೋ ನಡೀತಾ ಇದೆ 300ಕ್ಕೂ ಹೆಚ್ಚು ಕ್ಷೇತ್ರ 300ಕ್ಕೂ ಹೆಚ್ಚು ಕಂಪನಿಗಳು ವೈಮಾನಿಕ ಕ್ಷೇತ್ರದಲ್ಲಿರುವ 300ಕ್ಕೂ ಹೆಚ್ಚು ಕಂಪನಿಗಳು ತಮ್ಮ ಒಂದು ಯುದ್ಧ ವಿಮಾನ ಉತ್ಪನ್ನಗಳನ್ನು ಇಲ್ಲಿ ಪ್ರದರ್ಶನ ಯಾವ ರೀತಿ ಮಾಡುತ್ತವೆ ಅನ್ನೋದನ್ನು ಕೂಡ ನಾವು ನೋಡಬಹುದಾಗಿದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಸ್ವಾತಿ ಪುಲಗಂಟಿ ಸ್ವಾತಿ ವೆರಿ ಗುಡ್ ಮಾರ್ನಿಂಗ್ ಏರ್ ಶೋ ಅಂತ ಹೇಳಿದ ತಕ್ಷಣ ಓ ಲೋಹದ ಹಕ್ಕಿಗಳ ಆ ಕಲರವ ಕಣ್ತುಂಬಿಕೊಳ್ಳಲಿಕ್ಕೆ ಪ್ರತಿಯೊಬ್ಬರೂ ಕೂಡ ಕಾತರರಾಗಿರ್ತಾರೆ ಮತ್ತು ಪ್ರಧಾನಿ ಮೋದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ ಈ ಏರ್ ಶೋ ಸಂಬಂಧಪಟ್ಟ ಹಾಗೆ ಏನೆಲ್ಲ ಹೈಲೈಟ್ಸ್ನ ನಮಗೆ ನೀಡ್ಬೋದು ಅಂತೀರಿ ಎಸ್ ಕುಡಿ ಗೋ ಹೆಡ್ ಓ ಓ ಓ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ